ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಮ್ಮ ಸುತ್ತಮುತ್ತ ನಾವು ಬಹಳಷ್ಟು ಜನರನ್ನು ನಾವು ಗಮನಿಸ್ತೇವೆ. ಹೆಚ್ಚಿನ ಜನರಿಗೆ ನಾವು ಚೆನ್ನಾಗಿದ್ದೇವೆ, ಇತರರಿಗಿಂತಲೂ ನಾವು ಬಹಳಷ್ಟು ಅನುಕೂಲವಾಗಿದ್ದೇವೆ. ಈ ರೀತಿಯಾದಂತಹ ಚಿಂತನೆ ಬಂದಾಗ ಆತ ಸಂತೃಪ್ತಿ ಅಂತೇಳುವಂಥದ್ದು ಆತನ ಮನಸ್ಸಿನಲ್ಲಿ ಬರ್ತದೆ. ಅಂದರೆ ಆತನ ಮನಸ್ಸಿನಲ್ಲಿ ಬರುವಂಥ ಸಂತೃಪ್ತಿ, ನಾವು ಎಷ್ಟು ಚೆನ್ನಾಗಿದ್ದೇವೋ, ಎಷ್ಟು ಕಷ್ಟದಲ್ಲಿದ್ದೇವೋ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಇತರರಿಗಿಂತ ನಾವು ಚೆನ್ನಾಗಿ ಇದ್ದೇವೆ ಅಂತ ಎಂಬುದೇ ಆತನ ಮನಸ್ಸಿನಲ್ಲಿ ಇರುವಂತಹ ಒಂದು ಸಂಸ್ಕೃತಿ. ಇದನ್ನು ನಾವು ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಾವು ಅದನ್ನು ಗಮನಿಸ್ತಾ ಇದ್ದೇವೆ, ದಿನನಿತ್ಯವೂ ಕೇಳ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಹಾಗೆ ಅದರಲ್ಲಿ ಇನ್ನು ಕೆಲವರಿಗೆ ಕೆಲವು ಜನರಿಗೆ ಅವರನ್ನು ಬೇಕಾದರೆ ನಾವು ಸಜ್ಜನರು ಅಂತ ಕರಿಬಹುದು, ಒಳ್ಳೆಯ ವ್ಯಕ್ತಿಗಳು ಅಂತ ಕರಿಬೋದು. ಅಂಥವರಿಗೆ ಒಂದು ಮನಸ್ಸಿನಲ್ಲಿ ಇರ್ತದೆ, ಇತರರು ಹೇಗೆ ಇರಲಿ, ನಮ್ಮಲ್ಲಿ ಎಷ್ಟೇ ಇರಲಿ ಇಲ್ಲದೇ ಇರಲಿ, ತಮ್ಮಲ್ಲಿ ಇದ್ದದ್ದನ್ನು ಅದನ್ನು ಹಂಚಿ ತಿನ್ನಬೇಕು ಅಂತ. ಇನ್ನು ಕೆಲವರಿಗೆ ನಮಗಿಲ್ಲದಿದ್ದರೂ ತೊಂದರೆ ಇಲ್ಲ, ಇನ್ನೊಬ್ಬನಿಗೆ ಕೊಟ್ಟು ತಾವು ಆ ಕೊಟ್ಟಂತಹ ಸುಖವನ್ನು ನಾವು ಅನುಭವಿಸ್ತೇವೆ ಅಂತ. ಈ ರೀತಿಯಾದಂತಹ ಜನರನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಅವರು ಕೊಡುವಂಥ ಈ ಸ್ವತ್ತಾಗಲಿ ವಿಚಾರಗಳಾಗಲಿ ಅದು ಏನು ಎಂಬುದನ್ನು ನಾವು ನೋಡುವುದಿದ್ದರೆ, ನಾವು ನಮ್ಮಲ್ಲಿ ಇದ್ದದ್ದನ್ನು ನಾವು ಇತರರಿಗೆ ಕೊಟ್ಟಾಗ ಅದು ನಮ್ಮಿಂದ ದೂರವಾಗಬಹುದು. ಈಗ ನಮ್ಮಲ್ಲಿ ಏನೇ ಸ್ವತ್ತಿರಲಿ, ಒಂದು ಕೊಡದಲ್ಲಿ ನೀರು ಉಂಟು ಅಂತಾದರೆ ಆ ಕೊಡದಲ್ಲಿ ಅರ್ಧ ಬಾಷೆ ನೀರು ತೆಗೆದಾಗ ಅದರಲ್ಲಿ ಕೊಡದಲ್ಲಿ ಮತ್ತೆ ಅರ್ಧ ಬಾಷೆ ಮಾತ್ರ ಉಳಿಯುವಂಥದ್ದು, ಆ ಕೊಡದ ತುಂಬ ನೀರು ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮಲ್ಲಿರುವಂಥ ಯಾವುದೇ ಒಂದು ಸಂಪತ್ತು ಅಂತೇಳುವಂಥದ್ದು ಅದರಲ್ಲಿದ್ದದ್ದನ್ನು ತೆಗೆದಾಗ ಅಲ್ಲಿ ಆ ಸಂಪತ್ತು ಅಂತೇಳುವಂಥದ್ದು ಅಲ್ಲಿ ಕ್ಷಯವಾಗುತ್ತದೆ. ಅದನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ಅವನ ಮುಖದಲ್ಲಿ ಒಂದು ರೀತಿಯಾದಂಥ ಸಂತೃಪ್ತಿಯ ಭಾವನೆ. ಒಂದು ಮಗುವಿಗೆ ನಾವು ಯಾವುದೇ ಒಂದು ಬಹುಮಾನವನ್ನು ಅಥವಾ ಯಾವುದೇ ಒಂದು ಸಿಹಿ ತಿಂಡಿಯನ್ನು ಆ ಮಗುವಿನ ಕೈಗೆ ಕೊಟ್ಟಾಗ ಆ ಮಗುವಿನ ಮುಖ ಅಂತೇಳುವಂಥದ್ದು ಪ್ರಫುಲ್ಲವಾಗ್ತದೆ. ಹೇಗೆ ಮುಂಜಾನೆ ಹೂವು ಅರಳಿ ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೋ ಆ ರೀತಿಯಾದಂಥ ಸಂತೃಪ್ತಿಯ ಭಾವ ಅಂತೇಳುವಂಥದ್ದು ಆ ಮಗುವಿನ ಮುಖದಲ್ಲಿ ನಾವು ಕೊಟ್ಟಾಗ, ನಾವು ಕೊಟ್ಟಂತಹ ಆ ಚಿಕ್ಕ ವಸ್ತುವಿನಿಂದ ನಾವು ಬಹಳ ಹೆಚ್ಚಿನದಾದಂತಹ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದು ಎಲ್ಲರಿಗೂ ಈ ಅನುಭವ ಅಂತೇಳುವಂಥದ್ದು ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಅನುಭವ ಅಂತೇಳುವಂಥದ್ದು ಬರುವುದು ಯಾರಿಗೆ? ಆ ಕೊಡುವಂತಹ ಮನಸ್ಸು ಉಳ್ಳವರಿಗೆ, ಬುದ್ಧಿ ಉಳ್ಳವರಿಗೆ ಮಾತ್ರ ಇದು ಸಾಧ್ಯವಾಗ್ತದೆ. ಹಾಗೆಯೇ ನಮ್ಮಲ್ಲಿರುವಂಥ ಯಾವುದೇ ಒಂದು ವಿಚಾರದಿಂದ ನಾವು ಇತರರ ಮನಸ್ಸಿಗೆ ಆನಂದವನ್ನು ನಾವು ನೀಡಬಹುದು. ಹಾಗಾದರೆ ನಾವು ಚೆನ್ನಾಗಿ ಇರುವುದಂದರೆ ಏನು? ಹೆಚ್ಚಿನವ್ರನ್ನಲ್ಲಿ ಹೇಗೆ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾವು ಯಾರನ್ನಾದರೂ ನಮ್ಮ ಎದುರಿಗೆ ಬಂದಾಗ, ನಮ್ಮ ಸಂದರ್ಶನಕ್ಕೆ ಸಿಕ್ಕಿದಾಗ ನಾವು ಕೇಳುವಂಥ ಪ್ರಶ್ನೆ. ಹಾಗಾದರೆ ಚೆನ್ನಾಗಿ ಇರುವುದಂದರೆ ನಾವು ಕೇವಲ ತಿಂದುಂಡು ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿ ಇರುವುದು ಚೆನ್ನಾಗಿ ಇರುವುದಂತಲ್ಲ, ಇನ್ನೊಬ್ಬರಿಗೆ ಸಂತೋಷವನ್ನು ಕೊಟ್ಟು ತನ್ಮೂಲಕ ಸಂತೋಷವನ್ನು ಪಡೆದುಕೊಳ್ಳುವುದೇ ನಾವು ಚೆನ್ನಾಗಿ ಇರುವಂಥ ಮುಖ್ಯವಾದಂತಹ ಅದು ವಿಚಾರ ಆಗಿರ್ತದೆ, ಲಕ್ಷಣವಾಗಿರ್ತದೆ. ಹಾಗೆ ಅನಾರೋಗ್ಯ ಪೀಡಿತರಿಗೆ ನಾವು ಮಾಡುವಂಥ ಸಹಾಯ, ಒಬ್ಬ ಅನಾರೋಗ್ಯ ಪೀಡಿತನಾಗಿರ್ತಾನೆ ಅವನಿಗೆ ನಾವು ಮಾಡುವಂಥ ಸಹಾಯ ಅಂತ ಹೇಳುವಂಥದ್ದು ಕೂಡ ಅದು ಬಹಳ ವಿಶೇಷವಾದ್ದು. ಕೇವಲ ಧನದ ಮೂಲಕವೋ ಅಥವಾ ಇನ್ನಾವುದೋ ಸೇವೆಯ ಮೂಲಕವೋ, ಕೊನೆಯ ಪಕ್ಷ ನಿನಗೆ ಏನೂ ಆಗಲಿಲ್ಲ, ನೀನು ಚೆನ್ನಾಗಿದ್ದಿ, ನೀನು ಗುಣಮುಖನಾಗಿ ಬರ್ತಿ ಎಂಬಂಥ ನಾವು ಧೈರ್ಯ ತುಂಬುವಂಥ ಮಾತು, ವಿಶ್ವಾಸಪೂರ್ವಕವಾಗಿ ಆತನಲ್ಲಿ ಆಡುವಂಥ ಮಾತು ಕೂಡ ಅವನ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಅದೇ ನಾವು ಹೋಗಿ ಅಯ್ಯೋ ನಿಮ್ಗೆ ಹೀಗಾಯಿತು, ನೀನು ಹೊರಗೆ ಹೋಗಿದ್ದಿ, ನೀನು ಹೊರಗೆ ಹೋಗಿದ್ದಿ, ಕಣ್ಣು ಊದಿಕೊಂಡಿದ್ದಿ, ಈ ರೀತಿಯಾದಂಥ ನಕಾರಾತ್ಮಕವಾದಂಥ ಉತ್ತರ ಕೇಳಿದಾಗ ಆತ ಇನ್ನೂ ಕುಂದು ಹೋಗ್ತಾನೆ. ಹಾಗಾಗಿ ನಾವು ದಾನವನ್ನು ಮಾಡುವುದಿದ್ದರೆ, ಏನಾದರೂ ಒಳ್ಳೆಯದು ಮಾಡುವುದಿದ್ದರೆ ಅಲ್ಲಿ ಆತನಲ್ಲಿ ಉತ್ಸಾಹವನ್ನು ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅದು ನಿಜವಾದಂಥ ಸಹಾಯವಾಗುತ್ತದೆ. ಹಾಗೆ ಅದರಿಂದ ಅವನ ಪ್ರೀತಿಪೂರ್ವಕವಾದಂಥ ಒಂದು ನೋಟ, ಅಯ್ಯೋ ನನಗೆ ಧೈರ್ಯ ತುಂಬಿದ ಎನ್ನುವಂಥ ಆ ಪ್ರೀತಿಪೂರ್ವಕವಾದಂತಹ ನೋಟ, ಅದು ಆಶೀರ್ವಾದದ ರೂಪದಲ್ಲಿ ನಮ್ಮ ಮೇಲಿರ್ತದೆ. ಅದಕ್ಕೂ ಕೂಡ ಅದು ಬೆಲೆ ಕಟ್ಟಲಿಕ್ಕಾಗದಂತಹ ಒಂದು ವಿಚಾರ ಆಗಿರ್ತದೆ, ಆಶೀರ್ವಾದ ಆಗಿರ್ತದೆ. ಹಾಗೆ ಈ ಪ್ರೀತಿ ಪೂರ್ವಕವಾದಂಥ ವಾತ್ಸಲ್ಯಪೂರ್ವಕವಾದಂಥ ಆಶೀರ್ವಾದ ಅಂತೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತದೆ. ಕಷ್ಟ ಬಂದಾಗ ನೆರವಾಗುವುದು, ಬಹಳಷ್ಟು ಜನರಿಗೆ ಕಷ್ಟ ಬರ್ತದೆ. ನಮಗೆ ಇವತ್ತು ಕಷ್ಟ ಬರ್ಬೋದು,
ಇನ್ನೊಬ್ಬನಿಗೆ ನಾಳೆ ಕಷ್ಟ ಬರಬಹುದು. ಹಾಗೆ ಪರಸ್ಪರ ಕಷ್ಟ ಸುಖಗಳನ್ನು ನಾವು ಮನುಷ್ಯ ಹಂಚಿಕೊಂಡಾಗ, ಅಂದರೆ ಮನುಷ್ಯನಿಗೆ ಮತ್ತೊಬ್ಬ ಅದು ವಸ್ತು ರೂಪದಲ್ಲಿ ಆಗಲಿ, ದೈಹಿಕವಾಗಿ ಆಗಲಿ, ತಮ್ಮ ಮಾತಿನ ಮೂಲಕವಾಗಲಿ ಏನನ್ನಾದರೂ ನಾವು ಸಹಾಯ ಮಾಡಿಕೊಂಡಾಗ ಅದರಲ್ಲಿ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೇವೆ. ಇದರಿಂದ ಮತ್ತೊಬ್ಬರಿಗೂ ಕೂಡ ಬಹಳಷ್ಟು ಪ್ರಯೋಜನಗಳು ಆಗಬಹುದು. ಅದಕ್ಕೆ ಪ್ರತಿಯಾಗಿ ನಮಗೆ ಆ ಕ್ಷಣದಲ್ಲಿ ಏನೂ ಸಿಗದೇ ಇರ್ಬೋದು. ನಾವು ಯಾರಿಗಾದರೂ ಏನಾದರೂ ಕೊಟ್ಟಾಗ, ಏನಾದರೂ ಸಹಾಯ ಮಾಡಿದಾಗ ನಮಗೆ ತಕ್ಷಣವೇ ಅವನು ಸಹಾಯ ಮಾಡಬೇಕು ಅಂತೇನು ಇಲ್ಲ. ಆದರೆ ಆ ವಿಚಾರದಿಂದ ನಾವಂತೂ ಸಂತೃಪ್ತಿಯನ್ನು ಪಡಿತೇವೆ. ಆತನು ಒಳ್ಳೆಯ ಮನಸ್ಸಿನಿಂದ ಮಾಡಿದಂತಹ ದಾನದಿಂದ ಸಂತೃಪ್ತಿ ಸಿಗುವುದಂತೂ ನಾವು ಕಾಣಬಹುದು. ನಮಗೆ ಅದರಿಂದ ಸಂತೋಷ ಅಂತೇಳುವಂಥದ್ದು ಇರ್ತದೆ. ನಾವು ತಿನ್ನುವಾಗ ಯಾವುದೇ ವಸ್ತು ಇರಲಿ, ಯಾರೋ ಇನ್ನೊಬ್ಬ ಬಂದಾಗ ಅದನ್ನು ಅವನಿಗೆ ಕೊಟ್ಟಾಗ, ಅವನು ಅದು ತಿಂದು ಆತ ಸಂತೃಪ್ತಿಯ ಮುಖವನ್ನು ನಮಗೆ ಕಂಡಾಗ ನಾವು ಬಹಳ ಆನಂದವನ್ನು ಪಡ್ತೇವೆ. ಹಾಗೆ ಜಗತ್ತಿನಲ್ಲಿ ಮನಃಶಾಂತಿಗಾಗಿ ಹಪಹಪಿಸುವ ಮಂದಿ ಬಹಳಷ್ಟು ಮಂದಿ ಇದ್ದಾರೆ. ಅದನ್ನು ಪಡೆಯುವುದಕ್ಕೆ ಸಹಸ್ರಾರು ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ, ಬಹಳಷ್ಟು ವೆಚ್ಚ ಮಾಡ್ತಾರೆ. ಆದರೆ ಮನಃಶಾಂತಿ ಅಂತೇಳುವಂಥದ್ದು ಜನರಿಗೆ ಇರುವುದಿಲ್ಲ. ಅದಕ್ಕೋಸ್ಕರವೇ ಬಹಳಷ್ಟು ವೆಚ್ಚವನ್ನು ಮಾಡುವವರುತ್ತಾರೆ. ಆದರೆ ಮನಃಶಾಂತಿ ಎಂಬುದು ಅವರ ಪಾಲಿಗೆ ಅಲ್ಲಿ ಗಗನ ಕುಸುಮವೇ ಸರಿ. ಯಾಕಂದರೆ ಮನುಷ್ಯನಿಗೆ ಮನಃಶಾಂತಿ ಅಂತ ಹೇಳುವಂಥದ್ದು ಬರಬೇಕಾದ್ರೆ ಆತನಿಗೆ ಕೊಡುವಂತಹ ಮನಸ್ಸಿರಬೇಕು. ನಮ್ಮಲ್ಲಿ ಎಷ್ಟೇ ಧನ ಸಂಪತ್ತಿರಲಿ, ಕೀರ್ತಿ ಇರಲಿ, ಐಶ್ವರ್ಯ ಇರಲಿ, ಕೊಡುವಂಥ ಮನಸ್ಸಿಲ್ಲದಿದ್ದರೆ ಅವನಿಗೆ ಮನಃಶಾಂತಿ ಅಂತ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಮನಸ್ಸು ಅಂತೇಳುವಂಥದ್ದು ಬಿಗುವಿನಿಂದ ಕೂಡಿರ್ತದೆ. ಆ ಬಿಗುವನ್ನು ಸಡಿಲಗೊಳಿಸಬೇಕು. ಆಗ ಮನಸ್ಸಿನಲ್ಲಿ ಆ ಮುಖ ಅಂತೇಳುವಂಥದ್ದು ಪ್ರಸನ್ನಗೊಳ್ತದೆ. ನಾವು ಒಬ್ಬನನ್ನು ನೋಡಿದಾಗ ಗೊತ್ತಾಗ್ತದೆ ಈ ಮನುಷ್ಯ ಹೇಗಿರಬಹುದು ಅಂತ. ಕೆಲವು ಮನುಷ್ಯರನ್ನು ನೋಡಿದಾಗ ಇವನಲ್ಲಿ ಮಾತಾಡುವುದೇ ಬೇಡ ಅಂತ ನಮಗೆ, ಅವನು ಪರಿಚಯ ಇಲ್ಲದಿದ್ದರೂ ನಮ್ಗೆ ಗೊತ್ತಾಗ್ತದೆ. ಕೆಲವರು ಎದುರಿಗೆ ಬಂದಾಗ ಅವನಲ್ಲಿ ಮಾತನಾಡುವ ಅಂತ ಕೇಳುವಾಗ್ತದೆ. ಈ ರೀತಿಯಾದಂಥ ನಾವು ಅವನನ್ನು ನೋಡುವಾಗಲೇ ಗೊತ್ತಾಗ್ತದೆ. ಯಾಕಂದರೆ ಅವನ ಮಾನಸಿಕವಾದಂತಹ ಸ್ಥಿತಿ ಅವನ ಮುಖದಲ್ಲಿ ನಮಗೆ ಕಾಣ್ತದೆ. ಹಾಗೆ ನಾವು ಮನಃಶಾಂತಿ ಎಂಬುದು ಆಸ್ತಿ, ಐಶ್ವರ್ಯ, ಕೀರ್ತಿ, ಧನ, ಕನಕ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರಿಂದ ಅದು ಬರತಕ್ಕದ್ದಲ್ಲ. ಇದು ನಾವು ಬಹಳಷ್ಟು ನೆನಪಿಟ್ಟುಕೊಳ್ಬೇಕು. ಅದನ್ನು ಸಂಪಾದನೆ ಮಾಡಲಿಕ್ಕೆ ಹೋಗಿ ಮನಃಶಾಂತಿ ಇಲ್ಲದಿರುವುದು, ನಾವು ಅವೆಲ್ಲವನ್ನೂ ಬೇಕು ಅಂತ ಹೇಳಿ ಅದನ್ನು ಸಂಪಾದನೆಗೆ ನಿರತರಾದಾಗ ಅಲ್ಲಿ ಅವನಿಗೆ ಮನಃಶಾಂತಿ ಅಂತಿಲ್ಲ. ಯಾಕಂದರೆ ಅವನು ಅದನ್ನು ಸಂಪಾದನೆ ಮಾಡುವುದರಲ್ಲೇ ಅವನ ಮನಸ್ಸು ಅಂತ ಇರ್ತದೆ. ಅವನು ಅದರ ಬಗ್ಗೆಯೇ ಗಮನವನ್ನು ಕೊಟ್ಟಿರ್ತಾನೆ. ಹಾಗಿರುವಾಗ ಅವನಿಗೆ ಮನಃಶಾಂತಿ ಬರುವಂಥದ್ದು ಹೇಗೆ? ಹಾಗಾಗಿ ನಾಳಿನ ಚಿಂತೆ ಇಲ್ಲದೆ ಇದ್ದುದರಲ್ಲಿ ತೃಪ್ತಿಯನ್ನು ಪಡುವುದರಲ್ಲಿ ಇತರರಿಗೆ ನೆರವಾಗುವುದರಲ್ಲಿ ಇರುವಂಥ ಸಂತೃಪ್ತಿ ಮನುಷ್ಯನ ಜೀವನದಲ್ಲಿ ಇರುವ ಸೌಖ್ಯಕ್ಕೆ ಅಲ್ಲಿ ಮುಖ್ಯ ಕಾರಣವಾಗ್ತದೆ. ಅಂತಹ ಮನಃಶಾಂತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ದಾನ ಕರ್ಮಗಳು, ಕರುಣೆ ತ್ಯಾಗಗಳು ಆತ್ಮದ ಮೇಲೆ ಮನುಷ್ಯನ ಮೇಲೆ ಶಾಶ್ವತವಾದಂಥ ಪರಿಣಾಮ ಬೀರ್ತದೆ. ಇದೆಲ್ಲ ನಾವು ಒಳ್ಳೆಯ ಸುವರ್ಣ ಅಕ್ಷರದಲ್ಲಿ ಬರೆದಿರಬೇಕಾದಂಥ ವಿಚಾರ. ಯಾಕೆಂದರೆ ದಾನ ಧರ್ಮಗಳನ್ನು ಮಾಡಿದಾಗ, ಕರುಣ ತ್ಯಾಗಗಳು ಆತ್ಮದ ಮೇಲೆ ಮನುಷ್ಯನ ಮನಸ್ಸಿನ ಮೇಲೆ ಶಾಶ್ವತವಾದಂಥ ಪರಿಣಾಮ ಬೀರ್ತದೆ. ಆದ್ದರಿಂದಲೇ ಆ ಮನುಷ್ಯನ ಮುಖ ಅಂತೇಳುವಂಥದ್ದು ಪ್ರಫುಲ್ಲತೆ ಬರಲಿಕ್ಕೆ ಸಾಧ್ಯ ಉಂಟು. ಇದನ್ನು ನಾವು ಅರ್ಥ ಮಾಡಬೇಕು. ನಾವು ಮಾಡಿದ ಯಾವುದೇ ಸತ್ಕಾರ್ಯಗಳಿಂದ ಸಂಚಿತವಾದಂತಹ ಫಲವನ್ನು ಯಾರು ಕಳ್ಳತನ ಮಾಡುವ ಹಾಗಿಲ್ಲ. ನಮ್ಮಲ್ಲಿ ಐಶ್ವರ್ಯ ಎಷ್ಟೇ ಇರಲಿ, ಅದು ಕಳ್ಳತನ ಆಗಿ ಹೋಗ್ಬೋದು, ನಾಶ ಆಗಿ ಹೋಗ್ಬೋದು, ಇನ್ನೊಬ್ಬರು ಕದ್ದು ಹೋಗುವುದು. ಆದರೆ ನಾವು ಸಂಚಯನ ಮಾಡಿದಂತಹ ಆ ಒಂದು ಕರ್ಮ ಅಂತೇಳುವಂಥದ್ದು ಒಳ್ಳೆಯದಿರಲಿ ಕೆಟ್ಟದಿರಲಿ, ಒಳ್ಳೆಯ ಫಲವನ್ನು ಕದಿಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ಫಲವನ್ನು ಕದಿಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಬೇಕು. ಒಬ್ಬರ ಸಂಪತ್ತನ್ನು ನಾವು ಕಳವು ಮಾಡ್ಬೋದು, ಆದರೆ ಇದನ್ನು ಕಳವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಹಾಯ ಪಡೆದ ಪ್ರತಿ ವ್ಯಕ್ತಿಯಲ್ಲಿ ನಿಮ್ಮ ಆತ್ಮಕ್ಕೆ ಒಂದಿಷ್ಟು ಜ್ಞಾನದ ಬೆಳಕನ್ನು ನೀಡುತ್ತೆ. ನಾವು ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸಹಾಯ ಮಾಡಿದ್ದರಿಂದ ಆ ಜ್ಞಾನದ ಬೆಳಕು ಅಂತೇಳುವಂಥದ್ದು ಇರ್ತದೆ. ಇದರಿಂದ ನಮ್ಮ ಆತ್ಮ ಅಂತೇಳುವಂಥದ್ದು ಬೆಳಗಲಿಕ್ಕೆ ಕಾರಣವಾಗ್ತದೆ. ಆತ್ಮಶುದ್ಧಿ ಅಂತೇಳುವಂಥದ್ದು ಆತ್ಮವನ್ನು ಬೇರೆ ಎಲ್ಲ ಹೊರಗಿನ ದೇಹವನ್ನು ನಾವು ಒಳ್ಳೆ ಒಳ್ಳೆಯ ಸೋಪುಗಳಿಂದ ಹಾಕಿ ಶುದ್ಧ ಮಾಡಿಕೊಳ್ಬೋದು, ಆದರೆ ಆತ್ಮವನ್ನು ಶುದ್ಧ ಮಾಡಿಕೊಳ್ಳುವುದು ಹೇಗೆ? ಆತ್ಮಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಇಂತಹ ಕಾರ್ಯಗಳನ್ನು ಮಾಡಿದಾಗ ಈ ಆತ್ಮಶುದ್ಧಿ ಆಗ್ತದೆ. ಆತ್ಮಶುದ್ಧಿ ಆದಾಗ ಶಾಂತಿ ಅಂತೇಳುವಂಥದ್ದು ಸಹಜವಾಗಿ ನೆಲೆಸುತ್ತದೆ. ಹಾಗೆ ಸಂಪತ್ತನ್ನು ಪಡೆಯುವ ಆಸೆ, ಅಧಿಕಾರದ ದಾಹ ಇತ್ಯಾದಿಗಳು ನಮ್ಮಲ್ಲಿರುವ ಮೌಲ್ಯಗಳನ್ನು ಅಲ್ಲಿ ಹಾಳು ಮಾಡುತ್ತದೆ. ನಾವು ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮಲ್ಲಿ ಇಂತಹ ಬೇಡದಿದ್ದ ಚಿಂತನೆಗಳು ಬಂದಾಗ ನಮ್ಮ ಮೌಲ್ಯಗಳು ನಾಶವಾಗುತ್ತದೆ. ಆಗ ಮನಃಶಾಂತಿ ಅಂತೇಳುವುದು ಇಲ್ಲವಾಗುತ್ತದೆ. ಸರಿಯಾದ ಆತ್ಮಶಾಕ್ತಿ
ಆಗಿ ಆಲೋಚಿಸಿದರೆ, ನಾವು ಆತ್ಮದಲ್ಲಿ ಆಲೋಚನೆ ಮಾಡಬೇಕು, ಆತ್ಮಸಾಕ್ಷಿಯಾಗಿ ಆಲೋಚನೆಯನ್ನು ಮಾಡಿದರೆ ಮೌಲ್ಯ ಮತ್ತು ಆತ್ಮಾಭಿಮಾನ ಯಾವ ಮನುಷ್ಯನಲ್ಲಿ ಇರುವುದಿಲ್ಲವೋ ತೋರ್ಪಡಿಕೆಯ ಲೌಕಿಕ ಸಿರಿವಂತಿಕೆಯಿಂದ ಇಹ ಪರಗಳ ಎರಡರಲ್ಲೂ ಕೂಡ ಆತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಕೆಲವರೆಲ್ಲ ನಾವು ಗೋಮುಖ ವ್ಯಾಘ್ರಗಳು ಅಂತ ಹೇಳುವಂಥದ್ದು, ಹೊರಗಿನಿಂದ ಒಂದು ರೀತಿಯಾದಂಥ ವ್ಯವಹಾರ ಇರ್ತದೆ, ಒಳಗಿನಿಂದ ಒಂದು ರೀತಿಯಾದ ವ್ಯವಹಾರ. ಹೊರಗಿನಿಂದ ನಾವು ಸಜ್ಜನರು, ಒಳ್ಳೆಯ ಕೆಲಸ ಮಾಡುವವರು, ಸಮಾಜ ಸೇವೆ ಮಾಡುವವರು, ಈ ರೀತಿಯಾದಂಥ ಮುಖವಾಡವನ್ನು ಧರಿಸಿದ, ಆದರೆ ಇದರಿಂದ ಅವರಿಗೆ ಮುಂದೆ ಕೈವಲ್ಯ ದೇವಿಯನ್ನು ಪಡೆದುಕೊಳ್ಳುವಲ್ಲಿ ಅವರಿಗೆ ಅವಕಾಶ ಇರುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಯುಗ ಪರಗಳಲ್ಲೂ ಕೊನೆಗೂ ಜನರಿಗೆ ಗೊತ್ತಾಗ್ತದೆ, ಇವನು ಮಾತನಾಡುವುದು ಮಾತ್ರ, ಇವನ ವಿಚಾರಗಳು ಮಾತ್ರ ಅಂತ. ಹಾಗಾಗಿ ಈಗಲೂ ಜನರಿಗೆ ಆತನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ಲ, ಮುಂದೆಯೂ ಕೂಡ ಭಗವಂತನಿಗೂ ಕೂಡ ಅವರು ಒಳ್ಳೆಯದಾದಂತಹ ಇಚ್ಛೆಯುಳ್ಳವರಾಗಿ ಅಥವಾ ಭಗವಂತನ ಪ್ರೀತಿಗೆ ಅವರು ಪಾತ್ರರಾಗಲಿಕ್ಕೆ ಸಾಧ್ಯವಾಗುವುದು. ಹಾಗೆ ಮಾನವರಾಗಿ ಹುಟ್ಟಿದ ಮೇಲೆ ಸಂಕಟ ಪಡುವ ಪ್ರಾಣಿ, ಪಕ್ಷಿ, ಮನುಷ್ಯ ಹೀಗೆ ಯಾವುದೇ ಜೀವವಿರಲಿ ಅದರ ನೋವಿಗೆ ಸ್ಪಂದನೆ ಮಾಡುವಂಥ ಗುಣವಿರಬೇಕು. ನಾವು ಅದಕ್ಕೆ ಹೇಳೋದು ಮಾನವ ಜನ್ಮ ದೊಡ್ಡದು ಅಂತ. ಯಾಕೆ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದರೆ, ಮನುಷ್ಯನಿಗೆ ಎಲ್ಲ ರೀತಿಯಾದಂಥ ವಿಚಾರಗಳು ಇತ್ತು, ಆದರೂ ಸುಖ ಯಾವುದು, ಕಷ್ಟ ಯಾವುದು, ನಮ್ಮಿಂದಾಗಿ ಇನ್ನೊಬ್ಬನಿಗೆ ತೊಂದರೆ ಆದರೆ ಏನಾಗ್ತದೆ, ಒಳ್ಳೆಯದಾದರೆ ಏನಾಗ್ತದೆ, ಇವೆಲ್ಲ ಜ್ಞಾನ ಇರುವುದರಿಂದ ಆತ ಎಲ್ಲ ಪ್ರಾಣಿಗಳ ಬಗ್ಗೆಯೂ ಅನುಕಂಪ, ಕರುಣೆ, ಪ್ರೀತಿ ಇತ್ಯಾದಿಗಳನ್ನು ಹೊಂದಬೇಕು. ಅದಕ್ಕಾಗಿ ಹಂಚಿಕೊಂಡು ತಿನ್ನಬೇಕು. ಅಂಥವರು ದೇವರಿಗೆ ಹತ್ತಿರವಾಗುತ್ತಾರೆ. ಕೊಡುವವರೆಂದರೆ ಅವರ ಮೇಲೆ ದೇವರಿಗೆ ಅಪಾರವಾದ ಪ್ರೀತಿ. ಹಾಗಾಗಿ ನಾವು ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ರೂಪದಲ್ಲಿ ಹಂಚಿ ನಾಲ್ಕು ಜನರಿಗೆ ನಾವು ಅದನ್ನು ಕೊಡುವಂಥದ್ದು, ಇದರಿಂದ ದೇವರಿಗೆ ಪ್ರೀತಿಯಾಗುತ್ತದೆ ಎಂಬುದು. ಹಾಗಾಗಿ ಕೊಡುವವರ ಮೇಲೆ ಮೂಲಕ ನಾವು ಏನಾದರೂ ಸಮಾಜಕ್ಕೆ ಕೊಡುವ ಮೂಲಕ ನಾವು ಉನ್ನತಿಯನ್ನು ಸಾಧಿಸಬಹುದು, ಕೀರ್ತಿಯನ್ನು ಸಾಧಿಸಬಹುದು, ಪುಣ್ಯ ಸಂಪಾದನೆ ಮಾಡಬಹುದು, ಇವೆಲ್ಲವನ್ನು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ನಿಮ್ಮ ಪ್ರೀತಿ, ಹಣ, ಸಮಯ, ಶ್ರಮ, ಸೇವೆ ಮತ್ತು ಜ್ಞಾನ ದಾನ ಮಾಡುವ ಮೂಲಕ ಸಂತೋಷ, ಸಮಾಧಾನ ನಿಮ್ಮದಾಗುತ್ತದೆ. ಹಾಗಾದರೆ ಮನುಷ್ಯನಿಗೆ ಸಮಾಧಾನ ಆಗಲಿಕ್ಕೆ ಇಷ್ಟು ರೀತಿಯಾದಂತಹ ಮಾರ್ಗ ಉಂಟು. ಮೊದಲನೇದಾಗಿ ನಾವು ಇನ್ನೊಬ್ಬರನ್ನು ಪ್ರೀತಿಯಿಂದ ಮಾತನಾಡಿಸುವಂಥದ್ದು, ಇನ್ನೊಬ್ಬರಿಗೆ ಪ್ರೀತಿಯನ್ನು ಕೊಡುವಂಥದ್ದು. ಯಾಕಂದರೆ ಮನುಷ್ಯನಲ್ಲಿ ಆತನಲ್ಲಿ ಹುಟ್ಟುವಾಗಲೇ ಆ ಸಹಜವಾಗಿ ಆ ಪ್ರೀತಿ ಅಂತ ಹೇಳುವಂಥದ್ದು ಆತನಲ್ಲಿ ಅದು ಸ್ಪಂದನೆ ಮಾಡ್ತಾ ಇರ್ತದೆ. ಆದರೆ ಅದನ್ನು ವ್ಯಕ್ತಪಡಿಸುವಂಥದ್ದಕ್ಕೆ ಜನರು ಪ್ರೌಢರಾಗಿ ಇಲ್ಲದಿರುವುದೇ ಇಂದು ಪ್ರೀತಿಯ ಅವನತಿಗೆ ಕಾರಣವಾಗುತ್ತದೆ. ಯಾಕಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರೀತಿ ಅಂತ ಉಂಟು, ಅದನ್ನು ವ್ಯಕ್ತಪಡಿಸಲಿಕ್ಕೆ ಗೊತ್ತಿಲ್ಲ. ಮುಖ ಗಂಟು ಹಾಕಿ ಇಟ್ಟುಕೊಳ್ಳುವಂಥದ್ದು, ಆಫೀಸ್ನಲ್ಲಿ ಯಾರು ಬಾಸ್ ಇದ್ದರೆ ನಾವು ಮಕ್ಕಳು ಅವರ ಜೊತೆ ಇತರರ ಜೊತೆ ನಾನೇನಾದ್ರು ಚೆನ್ನಾಗಿ ಮಾತನಾಡಿದರೆ ಅಲ್ಲಿ ನನ್ನ ಘನತೆಗೆ ಗೌರವಕ್ಕೆ ಕಡಿಮೆ ಅಂತ ಹೇಳುವಂಥ ಒಂದು ಭಾವನೆ. ನಿಜಕ್ಕೂ ಆತನಿಗೆ ಚೆನ್ನಾಗಿ ಮಾತನಾಡಬೇಕು ಅಂತ ಆಸೆ ಇರ್ತದೆ, ಆದರೆ ಆ ಘನತೆಗೆ ಕುಂದ ಈ ರೀತಿಯಾದಂಥ ಭಾವನೆ. ಹಾಗಾಗಿ ಎಲ್ಲರಲ್ಲೂ ಪ್ರೀತಿಯನ್ನು ತೋರುವಂಥದ್ದು. ಹಾಗೂ ಹಣ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನೂ ಸಂಪಾದನೆ ಮಾಡ್ತಾನೆ, ಆದರೆ ಹಣವನ್ನು ಹೇಗೆ ವಿನಿಯೋಗ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಕೆಲವರು ದುರ್ವಿನಿಯೋಗ ಮಾಡ್ತಾರೆ, ಕೆಟ್ಟ ವ್ಯಸನಗಳಿಗೆ ವಿನಿಯೋಗ ಮಾಡ್ತಾರೆ. ಆದರೆ ಹಣವನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಮಗಾಗಿ ಇಟ್ಟುಕೊಂಡು ಅದರಲ್ಲಿ ಮಿಕ್ಕ ಹಣವನ್ನು ಸತ್ಪಾತ್ರರಿಗೆ ದಾನ ಮಾಡುವ ಮೂಲಕ, ಅಥವಾ ಸತ್ ವಿಷಯಗಳಿಗೆ ಅದನ್ನು ವಿನಿಯೋಗ ಮಾಡುವ ಮೂಲಕ ಅದನ್ನು ಸದುಪಯೋಗ ಮಾಡುವಂಥದ್ದರಿಂದ ಶ್ರೇಯಸ್ಸನ್ನು ಗಳಿಸಬಹುದು. ಹಾಗೆ ಮನುಷ್ಯನಿಗೆ ಸಮಯ ಅಂತ ಹೇಳುವಂಥದ್ದು, ಯಾಕಂದರೆ ಸಮಯ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಒಂದು 50 ವರ್ಷ ಆತನ ಜೀವನ ಅಂತ ಹೇಳದಿದ್ದರೆ ಅದೊಂದು 10-25 ವರ್ಷ ನಿದ್ರೆ ಮಾಡುವುದರ ಮೂಲಕವೇ ಕಳೆದು ಹೋಗ್ತದೆ. ಆ ಉಳಿದಂಥ ಸಮಯ ಅಂತ ಹೇಳುವಂಥದ್ದು ಅಮೂಲ್ಯ. ಅದರಲ್ಲಿ ಜೀವನೋಪಾಯಕ್ಕಾಗಿ ನಾವು ಅನೇಕ ರೀತಿಯಾದಂಥ ಚಟುವಟಿಕೆಗಳು ಮಾಡುವಾಗ ಅಲ್ಲಿ ವ್ಯರ್ಥ ಆಗ್ತದೆ. ಹಾಗಾಗಿ ಉಳಿದಂಥ ಸಮಯವನ್ನು ಇಂತಹ ಸತ್ಕಾರ್ಯಗಳಿಗೆ ಅಲ್ಲಿ ವಿನಿಯೋಗಿಸಿದಾಗ ನಮ್ಮ ಜೀವನವನ್ನು ಸಾಫಲ್ಯಗೊಳಿಸಲಿಕ್ಕೆ ಸಾಧ್ಯ ಉಂಟು. ಶ್ರಮ ಅಂತ ಹೇಳುವಂಥದ್ದು ಮುಖ್ಯ, ಯಾಕಂದರೆ ಪ್ರತಿಯೊಬ್ಬನ ಶ್ರಮ ಕರ್ಮ, ಶ್ರಮವನ್ನು ಬೇಕಾದ್ರೆ ನಾವು ಕರ್ಮ ಅಂತ ತೆಗೆದುಕೊಳ್ಬೋದು. ಈ ಕರ್ಮಕ್ಕೆ ಕರ್ಮಫಲ ಅಂತ ಹೇಳುವಂಥದ್ದು ಉಂಟು. ಹಾಗಾಗಿ ಈ ಶ್ರಮದ ಮೂಲಕ ಮಾಡಿದಂತಹ ಕರ್ಮ ಅದು ಉತ್ತಮದ್ದೇ ಆಗಿರಬೇಕು. ಅಲ್ಲಿ ನಾವು ಕೆಟ್ಟ ಕರ್ಮವನ್ನು ಮಾಡಿದಾಗ ಮತ್ತೆ ಪುನಃ ಆ ಕೆಟ್ಟ ಕರ್ಮದ ಫಲವಾಗಿ ಮತ್ತೆ ಪುನಃ ಕೆಟ್ಟದ್ದನ್ನೇ ಅನುಭವಿಸಬೇಕಾಗ್ತದೆ. ಆ ಶ್ರಮ ಅಂತ ಹೇಳುವಂಥದ್ದು ಒಳ್ಳೆಯದಕ್ಕೆ ಉಪಯೋಗ ಮಾಡಿದಾಗ ಒಳ್ಳೆ ಫಲದಿಂದ ಮತ್ತೆ ಪುನಃ ನಾವು ಒಳ್ಳೆ ಜೀವಿಗಳಾಗಿ ಮತ್ತೆ ಜನ್ಮ ತಾಳಲಿಕ್ಕೆ ಸಾಧ್ಯ ಉಂಟು. ಸೇವೆ ಮತ್ತು ಜ್ಞಾನ, ಈ ಸೇವೆ ಅಂತ ಹೇಳುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದರೆ ಸೇವೆಯ ಮೂಲಕವೇ ಅನೇಕ ಜನರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ಶಾಶ್ವತವಾದಂತಹ ಕೀರ್ತಿಯನ್ನು ಗಳಿಸಿದ್ದಾರೆ. ಹಾಗೆ ಅಲ್ಲಿ ಜ್ಞಾನ,
ಜ್ಞಾನವು ಕೂಡ ಅಷ್ಟೇ. ನಾವು ಈ ಎಲ್ಲ ವಿಚಾರಗಳನ್ನು ಹೇಗೆ ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ಮುಖ್ಯವಾದಂಥ ಜ್ಞಾನವಾಗಿರುತ್ತೆ. ಆದ್ದರಿಂದ ನಾವು ಮೊದಲು ಉತ್ತಮವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ತದನಂತರ ನಮ್ಮ ಪ್ರೀತಿಯನ್ನು, ಹಣವನ್ನು, ಸಮಯವನ್ನು ಇದೆಲ್ಲವನ್ನು ಕೂಡ ನಾವು ಸದ್ವಿನಿಯೋಗ ಮಾಡಲಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ. ಇದೇ ಶಾಶ್ವತವಾದ ಸುಖ ಸಂತೋಷವನ್ನು ಮನುಷ್ಯ ಜೀವನದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ದಾನ ಅಂತೇಳಿ ಬಂದಾಗ ನಮಗೆಲ್ಲ ನೆನಪಾಗುವುದು ಅಲ್ಲಿ ದಾನಶೂರ ಕರ್ಣ. ನಾನೆಲ್ಲ ಇಷ್ಟೆಲ್ಲ ದಾನದ ವಿಚಾರವಾಗಿ ಮಾತಾಡಿದೆ. ಹಾಗಾದರೆ ದಾನ ಅಂತೇಳುವಂಥದ್ದು ಹೇಗಿರಬೇಕು? ಅದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ಕೊಡುವುದಿದ್ದರೆ, ಅಲ್ಲಿ ಮಹಾಭಾರತದಲ್ಲಿ ಬರುವಂತಹ ಕರ್ಣನ ಪಾತ್ರ ಅಂತೇಳುವಂಥದ್ದು ಬಹಳ ವಿಶೇಷವಾದದ್ದು. ಒಮ್ಮೆ ಕರ್ಣನು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಂತ ಇಚ್ಛಿಸಿ ಸ್ನಾನವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ, ಅಲ್ಲಿ ಸ್ನಾನದ ಮುಂಚೆ ಅಭ್ಯಂಗ ಸ್ನಾನ ಅಂದರೆ ನಿಜಕ್ಕೂ ಮೈಗೆಲ್ಲ ಎಣ್ಣೆಯನ್ನು ಹಾಕಿ ಮತ್ತು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದಕ್ಕೆ ಅಭ್ಯಂಗ ಸ್ನಾನ ಅಂತ ಹೇಳುವಂಥದ್ದು. ಹೀಗೆ ಅದರ ಸಿದ್ಧತೆಯಲ್ಲಿ ಇದ್ದಾಗ ಅವನು ಹೇಳಿ ಕೇಳಿ ಅಂಗದೇಶದ ಮಹಾರಾಜ ಆಗಿದ್ದ ಚಿನ್ನದ ಹರಿವಾಣವನ್ನು ತನ್ನ ಎಡಕೈಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಎಣ್ಣೆ ಹಾಕಿ ತನ್ನ ಮೈಗೆ ಹಚ್ಚಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಸಂದರ್ಶನವನ್ನು ಕೊಡುವಂಥದ್ದು ಅಥವಾ ಆಗಮಿಸುವಂಥದ್ದು. ಹೀಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಆತನನ್ನು ಯಥೋಚಿತವಾಗಿ ಆತ ಇದ್ದ ಸ್ಥಿತಿಯಲ್ಲೇ ಕೃಷ್ಣನನ್ನು ಸ್ವಾಗತ ಮಾಡುವಂಥದ್ದು. ಬಂದಂಥ ಕೃಷ್ಣನನ್ನು ಕುಳ್ಳಿರಿಸಿ ಅಲ್ಲಿ ಕುಶಲೋಪರಿಯನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕೃಷ್ಣನ ಕಣ್ಣು ಅಂತೇಳುವಂಥದ್ದು ಎಡಗೈಯಲ್ಲಿ ಎಣ್ಣೆಯನ್ನು ಹಿಡಿದಿದ್ದಂತಹ ಕರ್ಣನ ಹರಿವಾಣದ ಮೇಲೆ ಬೀಳ್ತದೆ. ಅದು ಚಿನ್ನದ್ದಾಗಿರ್ತದೆ, ರತ್ನ ಖಚಿತವಾಗಿರ್ತದೆ, ಬಹಳ ನೋಡಲಿಕ್ಕೆ ಸುಂದರವಾಗಿರ್ತದೆ. ಅದನ್ನು ಕಂಡು ಕೃಷ್ಣ ಹೊಗಳಿಬಿಡ್ತಾನೆ. ಆಗ ಕರ್ಣ ಕೇಳಿಬಿಡ್ತಾನೆ, ಏನು ನಿನಗೆ ದಾನವಾಗಿ ಕೊಡಲು, ನಿನಗೆ ಇದರಲ್ಲಿ ಆಸೆ ಉಂಟಾಗಿದೆ ಅಂತ. ತಕ್ಷಣ ಕೃಷ್ಣ ಒಪ್ಪಿಬಿಡ್ತಾನೆ, ಆಯಿತು ನಾನು ದಾನ ತೆಗೆದುಕೊಳ್ತೇನೆ ಅಂತ. ಅಲ್ಲಿ ಒಂದು ಕ್ಷಣವೂ ಅಲ್ಲಿ ಆಲೋಚನೆಯನ್ನು ಮಾಡದೆ ತನ್ನ ಎಡಗೈಯಲ್ಲಿದ್ದಂತಹ ಬಟ್ಟಲನ್ನು ಅದೇ ಕೈಯಲ್ಲಿ ಕೃಷ್ಣನಿಗೆ ಕೊಟ್ಟು ಬಿಡ್ತಾನೆ. ದಾನವನ್ನೇನೋ ಸರಿ ಕೃಷ್ಣ ಸ್ವೀಕಾರ ಮಾಡಿದ, ಆದರೆ ಮತ್ತೆ ಪುನಃ ಕರ್ಣನಲ್ಲಿ ಪ್ರಶ್ನೆ ಮಾಡ್ತಾನೆ. ಯಾವುದೇ ಮನುಷ್ಯ ಒಳ್ಳೆಯ ಕೆಲಸಗಳನ್ನು ಮಾಡುವುದಿದ್ದರೆ, ಧರ್ಮ ಕರ್ಮಗಳನ್ನು ಮಾಡುವುದಿದ್ದರೆ ಅದು ಬಲಗೈಯಲ್ಲಿ ಮಾಡಬೇಕು, ನೀನು ಎಡಗೈಯಲ್ಲಿ ನನಗೆ ದಾನ ಮಾಡಿದೆಯಲ್ಲ, ಇದು ಸರಿಯೋ ಅಂತ. ಆಗ ಕರ್ಣ ಒಂದು ಹೇಳಿದಂಥ ಮಾತು ನಾವು ನೆನಪಿನಲ್ಲಿ ಇಟ್ಟಬೇಕು. ಯಾಕಂದರೆ ಈ ದಾನ ಅಂತೇಳುವಂಥದ್ದು, ನಾನು ಈಗ ಎಣ್ಣೆಯನ್ನು ಎಲ್ಲ ಸವರಿಕೊಂಡು ನಾನು ಒಂದು ರೀತಿಯಾಗಿ ವಿರೂಪಗೊಂಡಿದ್ದೇನೆ, ಎಲ್ಲ ಸ್ನಾನ ಇತ್ಯಾದಿಗಳನ್ನು ಮಾಡಿ ಒಳ್ಳೆಯ ದಿರಿಸು ಪೋಷಾಕುಗಳನ್ನು ಧರಿಸಿ ನಿನ್ನನ್ನು ಉನ್ನತ ಆಸನದಲ್ಲಿ ಕುಳ್ಳಿರಿಸಿ ಕ್ರಮ ಪ್ರಕಾರವಾಗಿ ನಿನಗೆ ಅಲ್ಲಿ ಸಂಕಲ್ಪಪೂರ್ವಕವಾಗಿ ದಾನ ಮಾಡಬಹುದಿತ್ತು. ಆದರೆ ಅಷ್ಟರೊಳಗೆ ನನಗೂ ಅತ್ಯಂತ ಪ್ರಿಯವಾದಂತಹ ಈ ಬಟ್ಟಲನ್ನು ನಿನಗೆ ನಾನು ದಾನ ಕೊಡಲಿಕ್ಕೆ ಮನಸ್ಸು ಬರ್ತಿತ್ತೋ ಬಿಡುವ, ನಿನಗೆ ಈ ಬಟ್ಟಲು ಬಿಟ್ಟು ಬೇರೆ ಇನ್ನಾದರೂ ಅದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಕೊಡ್ತೇನೆ, ಇದೊಂದು ನನಗಿರಲಿ ಅಂತ ಹೇಳುವ ಮನಸ್ಸು ನನಗೆ ಬಂದಿದ್ದರೆ, ಅದಕ್ಕೋಸ್ಕರ ಕೊಡಬೇಕು ಅಂತ ಅನ್ನಿಸಿದಾಗ ಕೊಟ್ಟು ಬಿಟ್ಟರೆ ಅದು ದಾನ ಅಂತ ಅನ್ನಿಸ್ತದೆ, ಇಲ್ಲದಿದ್ದರೆ ಮನಸ್ಸು ಬದಲಾಯಿಸ್ತದೆ, ಆಗ ಏನಾದರೂ ತೊಂದರೆ ಬರಬಹುದು. ಆ ಒಂದು ದೃಷ್ಟಿಯಿಂದ ನಾನು ಇದ್ದದ್ದನ್ನು ಎಡಗೈಯಲ್ಲೇ ಕೊಟ್ಟೆ, ಬಲ ಕೈಗೆ ಬರುವಾಗ ನನ್ನ ಮನಸ್ಸು ಬದಲಾಗಬಹುದು ಅಂತ. ಯಾಕಂದರೆ ವೀಕ್ಷಕರೇ, ಇದೆಲ್ಲ ಒಂದು ನಾವು ಬಹಳಷ್ಟು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ಬೇಕು. ಯಾಕಂದರೆ ನಾವು ಕೂಡ ಅಷ್ಟೇ, ಏನೋ ಪುಣ್ಯ ಕಾರ್ಯವನ್ನು ಮಾಡಬೇಕು, ಒಳ್ಳೆಯದನ್ನು ಸಂಪಾದನೆ ಮಾಡಬೇಕು ಅಂತ ಆಶೆ ಇರ್ತದೆ. ಆದರೆ ಇಂತಹ ಸದ್ ಅಭಿಪ್ರಾಯಗಳು, ಸತ್ ಚಿಂತನೆಗಳು ನಮ್ಮ ಮನಸ್ಸಿಗೆ ಬಂದಾಗ ನಾವು ಅದನ್ನು ತಕ್ಷಣ ಮಾಡಿಬಿಡಬೇಕು. ಇಲ್ಲದಿದ್ದರೆ ನಮ್ಮಿಂದ ಆ ಕಾರ್ಯಗಳು ಮುಂದೆ ಮಾಡಲಿಕ್ಕೆ ಮನಸ್ಸು ಬರಲಿಕ್ಕಿಲ್ಲ, ಮನಸ್ಸು ಬಂದರೂ ಯಾವುದಾದ್ರೂ ಕಾರಣದಿಂದ ತಪ್ಪಿ ಹೋಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಶ್ರೇಷ್ಠವಾದಂಥ ದಾನವನ್ನು ಮಾಡಿ ನಾವು ಯಾವಾಗಲೂ ಚೆನ್ನಾಗಿ ಇದ್ದೇವೆ ಅಂತ ಹೇಳುವಂಥ ಸ್ಥಿತಿ ನಮ್ಮೆಲ್ಲರದ್ದು ಆಗಲಿ. ಅದಕ್ಕೆ ಭಗವಂತನ ಸಂಪೂರ್ಣವಾದಂಥ ಕೃಪೆ ನಿಮ್ಮ ಮೇಲೆ ಇರಲಿಂತ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.